ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರ ಅಕ್ಕ ಲಕ್ಷ್ಮಿ ಹಾಗೂ ಭಾವ ಗೋವಿಂದ ರಾಜು. ಇವರು ಪುನೀತ್ ರಾಜ್ಕುಮಾರ್ ಹೇಳಿದಂತಹ ಕಂಡೀಷನ್ಗಾಗಿ ಊರೂರು ತಿರುಗಿ ಹುಡುಕಿದ್ದು ಯಾರನ್ನ, ಅಶ್ವಿನಿಗಾಗಿ ಇವರು ಏನೆಲ್ಲ ಮಾಡ್ತಾ ಇದ್ದಾರೆ ಅನ್ನುವಂತಹ ವಿಚಾರದ ಬಗ್ಗೆ ನಮ್ಮ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ಮಾತಾಡೋಣ. ಅದಕ್ಕಿಂತ ಮುಂಚೆ ನೀವು ಸಹ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರ ಅಭಿಮಾನಿಗಳಾಗಿದ್ದು ನೀವು ಸಹ ಅವರ ಆದರ್ಶಗಳನ್ನು ಮೆಚ್ಚೋದಾದರೆ ಈ ಕೂಡಲೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ತಪ್ಪದೇ ಮರೆಯದೆ ಈ ವಿಡಿಯೋವನ್ನು ಲೈಕ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಪ್ರಾರಂಭ ಮಾಡೋಣ. ಬನ್ನಿ, ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರು ಯಾವಾಗಲೂ ಸಹ ಹೇಳ್ತಾ ಇದ್ದಂತಹ ಕಂಡೀಷನ್ ಒಂದೇ, ಅಭಿಮಾನಿಗಳಿಗೆ ಯಾವಾಗಲೂ ಸಹ ಬೇಸರವನ್ನು ಪಡಿಸಬಾರ್ದು. ಅಭಿಮಾನಿಗಳು ನಮ್ಮ ಮನೆಯ ದೇವರು ಅಂತ ಹೇಳಿ ಡಾಕ್ಟರ್ ರಾಜಣ್ಣನವರೇ ಹೇಳಿಬಿಟ್ರು. ಅದೇ ರೀತಿಯಾಗಿ ಅಪ್ಪನನ್ನೇ ಸಂಪೂರ್ಣವಾಗಿ ಫಾಲೋ ಮಾಡ್ಕೊ ಬಂದಂತಹ ಮಗ ಪುನೀತ್ ಅವರು, ಅವರು ಸಹ ಅಷ್ಟೇ ಯಾವಾಗಲೂ ಹೇಳ್ತಿದ್ದು ಅಭಿಮಾನಿಗಳು ನಮ್ಮ ಮನೆಯ ದೇವರು ಅಂತ ಹೇಳಿ ಅವರು ಸಹ ಹೇಳೋದಕ್ಕೆ ಪ್ರಾರಂಭಿಸ್ತಾರೆ. ಆ ನಂತರದಲ್ಲಿ ಅವರು ಎಲ್ಲ ಅಭಿಮಾನಿಗಳಿಗೂ ಸಹ ಅಷ್ಟೇ ಪ್ರಾಮುಖ್ಯತೆಯನ್ನು ಕೊಡ್ತಾ ಇದ್ರು. ಹಾಗೆ ಅಭಿಮಾನಿಗಳು ತಂದಂತಹ ಊಟವನ್ನು ಮರುಯೋಚಿಸದೆ ಅವರೂ ಸಹ ತಿಂತಿದ್ರು. ಹಾಗೆ ಅವರಿಗೆ ಬರ್ತಾ ಇದ್ದಂತಹ ಗಿಫ್ಟ್ಗಳನ್ನು ನೋಡಿ ಖುಷಿ ಪಡ್ತಿದ್ರು. ಮನೆಯವರಿಗೂ ಸಹ ಒಂದು ಕಂಡೀಷನನ್ನೇ ಹೇಳಿದರು, ಅಭಿಮಾನಿಗಳಿಗೆ ಬೇಸರವನ್ನು ಪಡಿಸದೆ ಅಭಿಮಾನಿಗಳಿಗೆ ನೀವು ಯಾವ ರೀತಿ ಸ್ಪಂದಿಸ್ತಾರೋ ಅದೇ ರೀತಿಯಾಗಿ ನಾವು ಅವರಿಗೆ ನೋಡ್ಕೊಳ್ತಾ ಅವರ ಜೊತೆ ಇರ್ತಾ ಹೋಗಬೇಕು ಅನ್ನುವಂತಹ ಒಂದು ಕಂಡೀಷನನ್ನು ಮನೆಯವ್ರಿಗೂ ಸಹ ಹಾಕಿದರು. ಇದೇ ರೀತಿಯಾಗಿ ಅಶ್ವಿನಿ ಅವರು ಸಹ ಫಾಲೋ ಮಾಡ್ಕೊಳ್ತಾ, ಅವರೂ ಸಹ ಗಂಡನನ್ನು ಫಾಲೋ ಮಾಡ್ತಾ, ಅವರ ಮನೆಯವರು ಸಹ ಅಷ್ಟೇ ಇದೇ ರೀತಿಯಾಗಿ ಫಾಲೋ ಮಾಡೋದಕ್ಕೆ ಶುರು ಮಾಡಿದ್ರು. ಈಗ ಲಕ್ಷ್ಮಿ ಮತ್ತು ಗೋವಿಂದ ರಾಜು ಇವರ ಅಕ್ಕ ಭಾವ, ಅಭಿಮಾನಿಗಳು ಪುನೀತ್ ರಾಜ್ಕುಮಾರ್ ಅವರ ಸ್ಮರಣೆ ಮಾಡೋದಕ್ಕೆ, ನಮನವನ್ನು ಸಲ್ಲಿಸೋದಕ್ಕೆ ಮಂಡ್ಯದಲ್ಲಿ ಒಂದು ಪ್ರೋಗ್ರಾಮನ್ನು ಇಟ್ಕೊಂಡಿದ್ರು. ಅಲ್ಲಿ ಊರೂರಿನಲ್ಲಿ ಕೂಡ ಪುನೀತ್ ರಾಜ್ಕುಮಾರ್ ಅವರ ನಮನವನ್ನು ಸಲ್ಲಿಸೋದಕ್ಕೆ ಒಂದು ಕಾರ್ಯಕ್ರಮಗಳೇ ಏರ್ಪಾಡಾಗಿತ್ತು. ಅಂತಹ ಎಲ್ಲ ಫಂಕ್ಷನ್ಗಳಿಗೆ ಹೋಗಿ ಅಲ್ಲೂ ಸಹ ಅಟೆಂಡನ್ನು ಮಾಡಿ ಬಂದರು. ಆ ನಂತರದಲ್ಲಿ ಅಶ್ವಿನಿಗಾಗೂ ಸಹ ಅವರು ದೇವಸ್ಥಾನಕ್ಕೂ ಕೂಡ ಹೋಗಿ ಅಲ್ಲಿ ಪೂಜೆಯನ್ನು ಸಹ ಮಾಡಿಸಿ ಬಂದರು. ನಿಜಕ್ಕೂ ಕೂಡ ಇವೆಲ್ಲವನ್ನು ನೋಡ್ತಾ ಇದ್ರೆ ದೊಡ್ಡಮನೆ ಕುಟುಂಬವು ಅಭಿಮಾನಿಗಳಿಗೆ ಎತ್ತರವಾದಂತಹ ಸ್ಥಾನವನ್ನೇ ಕೊಟ್ಟಿದ್ದಾರೆ ಅನ್ನೋದನ್ನು ನಾವು ಈ ಕೆಲವು ವಿಚಾರಗಳನ್ನು ನೋಡ್ತಾ ತಿಳ್ಕೋಬೋದು. ವಿಡಿಯೋ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.